राष्ट्र राजकारणदिंद राज्य राजकारणक्के डीके सुरेश वापस आगता इद्दारा लोकसभा चुनावणेगे स्पर्धे माडल्ल अंत हेळि डीके सुरेश हेळ्ता इद्दारे डीकेशिगे राज्य राजकारणदल्लि साथ कोडोदक्के सहोदर तीर्मान माडिद्दारे निर्धार माडिद्दारे अन्नुवंत माहिति बेंगळूरु ग्रामांतर क्षेत्रक्के कुसुमागे टिकेट नीडोदक्के सलहे नीडिद्दारंते कांग्रेस नायकरिगे सलहे नीडिरुवंत संसद डीके सुरेश राजराजेश्वरी नगरद पराजित अभ्यर्थी कुसुम मुनिरत्न विरुद्ध अल्प मतगळ अंतरदल्लि कुसुम सोतिद्रु आदरे इल्लि इन्नोंदु राजकीय नडेयता इदे ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಮೂಲೆಗುಂಪು ಮಾಡಲಾಗ್ತಾ ಇದೆ ಅಂತ ಹೇಳಿ ಇತ್ತೀಚೆಗೆ ಡಿಕೆ ಸುರೇಶ್ ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಾಸೆ ಆಗಿರೋದಕ್ಕೆ ರಾಜ್ಯದಲ್ಲೇ ಇರೋದಕ್ಕೆ ಡಿಕೆ ಸುರೇಶ್ ತೀರ್ಮಾನ ಮಾಡಿದ್ದಾರೆ ಇನ್ನೊಂದು ಕಡೆ ರಾಜರಾಜೇಶ್ವರಿ ನಗರದಲ್ಲಿ ಕುಸುಮಾ ಅಲ್ಪ ಮತಗಳ ಅಂತರದಿಂದ ಸೋತಿದ್ರು ಹಾಗಾಗಿ ಅವರನ್ನ ಲೋಕಸಭೆಗೆ ಕಳಿಸೋದಕ್ಕೆ ತೀರ್ಮಾನ ಆಗಿದೆಯಂತೆ ಚರ್ಚೆ ಆಗಿದೆಯಂತೆ ಈ ಹಿನ್ನೆಲೆಯಲ್ಲಿ ಲೋಕಸಭೆಯನ್ನ ತೊರೆದು ರಾಷ್ಟ್ರ ರಾಜಕಾರಣವನ್ನ ತೊರೆದು ರಾಜ್ಯ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಡಿಕೆ ಸುರೇಶ್ ಅನ್ನುವಂತ ಅನುಮಾನ ಮಾರುತಿ ಇದರ ಬಗ್ಗೆ ಜನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಮಾರುತಿ ಒಂದು ಕಡೆ ಕುಸುಮಾ ಅವರನ್ನ ಲೋಕಸಭೆಗೆ ಕಳಿಸುವಂತ ಒಂದು ಪ್ಲಾನ್ ಎರಡನೇ ಪ್ಲಾನ್ ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಡಿಕೆ ಸುರೇಶ್ ಪದೇ ಪದೇ ಹೇಳ್ತಾ ಇದ್ದಾರೆ ಹಾಗಾಗಿ ತಮ್ಮ ಸಹೋದರನಿಗೆ ಒತ್ತಾಸೆ ಆಗಿರೋದಕ್ಕೆ ರಾಜ್ಯದಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಡಿಕೆ ಸುರೇಶ್ ಹೇಗೆ ಅಂತ ವಾಸ್ತವ ಒಂದಂತೂ ಸ್ಪಷ್ಟ 135 ಸ್ಥಾನಗಳನ್ನು ಗೆದ್ದಿರುವಂತ ಕಾಂಗ್ರೆಸ್ ಈ ಬಾರಿ ಸಿಎಂ ಸ್ಥಾನದ ಅಧಿಕಾರವಧಿ ಹಂಚಿಕೊಂಡಿದೆ ಅನ್ನುವಂತ ಒಂದು ಚರ್ಚೆ ದೆಹಲಿ ಮಟ್ಟದಲ್ಲಿ ಜೋರಾಗಿ ಆಗ್ತಾ ಇದೆ ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ರು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂತ ಸೂಚನೆಯ ಆಧಾರದ ಮೇರೆಗೆ ನಾನು ಡಿಸಿಎಂ ಹುದ್ದೆಯನ್ನ ಒಪ್ಪಿಕೊಂಡೆ ಅನ್ನುವಂಥದ್ದು ಹೀಗಾಗಿ ಎರಡೂವರೆ ವರ್ಷಗಳ ಬಳಿಕ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತಾರೆ ಅನ್ನುವಂತ ಒಂದು ಚರ್ಚೆ ಬಲವಾಗ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಕಾರಣ ನನಗೆ ಬೇಡ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತೀನಿ ಅನ್ನುವಂತಹ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರ ಆ ಡಿಕೆ ಸುರೇಶ್ ಅವರ ಒಂದು ನಡೆಗೆ ಒಂದಷ್ಟು ಚರ್ಚೆಗೂ ಕೂಡ ಕಾರಣ ಆಗಿರುವಂತದ್ದು ಹಿಂದೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ನನಗೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ ನಾನು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತೀನಿ ಹೀಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದು ಬಹಳಷ್ಟು ಅನುಮಾನಗಳಿದೆ ಅನ್ನುವಂಥದ್ದನ್ನ ರಾಜಕೀಯ ವೈರಾಗ್ಯದ ಮಾತುಗಳನ್ನು ಕೂಡ ಆಡಿದ್ದಾರೆ ಅನ್ನುವಂತಹ ಒಂದು ಚರ್ಚೆಯೂ ಕೂಡ ಆಗಿತ್ತು ಇದಾದ ಬೆನ್ನಲ್ಲೇ ಇತ್ತೀಚೆಗೆ ಆಗ್ತಾ ಇರುವಂತಹ ಲೋಕಸಭಾ ಚುನಾವಣೆ ತಯಾರಿಯ ಸಂದರ್ಭದಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರದಿಂದ ಕುಸುಮ ಅವರನ್ನ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡುವಂಥದ್ದು ನಾನು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೀನಿ ಅನ್ನುವಂತಹ ಒಂದು ಮಾತನ್ನ ಡಿಕೆ ಶಿವಕುಮಾರ್ ಅವರ ಬಳಿ ಡಿಕೆ ಸುರೇಶ್ ಅವರು ಹೇಳ್ಕೊಂಡಿದ್ದೀರಾ ಅನ್ನುವಂತ ಒಂದು ಮಾಹಿತಿ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು ಕಾರಣ ಇಷ್ಟೇ ಎರಡೂವರೆ ವರ್ಷಗಳ ಬಳಿಕ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಶಾಸಕರುಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ರಾಜ್ಯ ರಾಜಕಾರಣದಲ್ಲೇ ಇರಬೇಕು ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಒಂದು ಸಂಘಟನಾತ್ಮಕವಾಗಿ ಸಂಘಟನಾ ಚತುರ ಅಂತ ನಾವು ಹೇಳಿದ್ರು ಕೂಡ ಒಂದಷ್ಟು ಬಾರಿ ನಾಯಕರುಗಳ ವಿರುದ್ಧ ಎಗಿರಿ ಬೀಳುವಂತಹ ಸನ್ನಿವೇಶಗಳನ್ನ ನಾವು ನೋಡಿದ್ವಿ ಹೀಗಾಗಿ ಶಾಸಕರುಗಳನ್ನ ಸಮಾಧಾನ ಮಾಡಿ ಹಿಡಿದಿಟ್ಟುಕೊಳ್ಳುವ ಸಲುವಾಗಿಯೇ ರಾಜ್ಯ ರಾಜಕಾರಣದ ಡಿಕೆ ಸುರೇಶ್ ಅವರು ಮುಖ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಿಂದ ಕುಸುಮಾ ಅವರನ್ನ ಅಭ್ಯರ್ಥಿ ಮಾಡಿ ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ವಾಸ್ತವ ಓಕೆ ಥ್ಯಾಂಕ್ ಯು ಮಾರುತಿ ವಿಸ್ತಾರ ನ್ಯೂಸ್ ನಿಖರ ಜನಪರ